ಖಲೀಲ್ ಗಿಬ್ರಾನ್ ಅವರು ಹೇಳಿರುವಂಥ ಒಂದು ವಾಕ್ಯ ಇದೆ, ಏನಪ್ಪ ಅಂತಂದರೆ, ನಿಮ್ಮ ಪೂರ್ವಜರು ಕಟ್ಟಿರುವ ಗೋರಿಗಳಲ್ಲಿ ನೀವು ವಾಸಿಸುವುದು ಬೇಡ ಅಂಥೇಳಿ. ಹಾಗಾಗಿ ಇವರು ತಮ್ಮ ತಂದೆಯವರ ಹೆಸರ ಮೇಲೆ ಅವ್ರ ಹೆಸರು ಹೇಳಿಕೊಂಡು ಬದುಕಲಿಲ್ಲ, ಅವ್ರದೇ ಆದಂಥ ಸ್ವತಂತ್ರದ ಒಂದು ಇದರಲ್ಲಿ ಬದುಕಿದರು. ನಾನು ಒಬ್ಬ ಕಲಾವಿದನಾಗಿ ತೇಜಸ್ವಿಯವರು ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿರುವಂತಕ್ಕಂಥ ಕಲಾಕೃತಿಗಳು, ಆಮೇಲೆ ಅವರು ಕೆಲವೊಂದು ಕಲಾಕೃತಿಗಳನ್ನ ಆಯಿಲ್ ಕಲರ್ ಮುಖಾಂತರ, ಕೆಲವೊಂದು ವಾಟರ್ ಕಲರ್ ಮುಖಾಂತರ, ಇನ್ನೂ ಕೆಲವೊಂದು ಕಂಪ್ಯೂಟರ್ಗಳ ಮುಖಾಂತರ ಸಹಾಯದಿಂದ ಅವರು ಸಾಕಷ್ಟು ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಗೆ ನೀವು ಹೊರಗಡೆ ಅವರ ಪುಸ್ತಕಗಳನ್ನ ಏನು ಪ್ರದರ್ಶನಕ್ಕಿಟ್ಟಿದ್ದಾರಲ್ಲ, ಅದರಲ್ಲಿ ಸಾಕಷ್ಟು ಚಿತ್ರಗಳು ಅವರೇ ಮಾಡಿರುವಂಥ ಫೋಟೋಗ್ರಾಫಿ, ಆಮೇಲೆ ಅವ್ರು ಮಾಡಿರುವಂಥ ಚಿತ್ರಕಲೆಗಳ ಮುಖಾಂತರನೇ ಆಯ್ದುಕೊಂಡಿರುವಂಥವು ಅಂತ ನಾನು ಭಾವಿಸಿದ್ದೀನಿ. ಇನ್ನೊಂದು, ಒಬ್ಬ ಕಲಾವಿದನಾಗಿ ನಾನು ತೇಜಸ್ವಿ ಅವ್ರ ಬಗ್ಗೆ ಹೇಳಬೇಕು ಅಂತಂತಂದರೆ, ಕೆಲವೊಂದು ವಿಷಯಗಳನ್ನ ನಾನು ನನ್ನದೇ ಆದಂಥ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತೇಜಸ್ವಿ ಅವರು ಒಬ್ಬ ಕರ್ನಾಟಕದ ಶ್ರೇಷ್ಠ ಕವಿಯ ಪುತ್ರ. ಅವರು ಎಲ್ಲರೂ ನೋಡಬೇಕಾದ್ರೆ ದೊಡ್ಡ ಮನುಷ್ಯನ ಮಕ್ಕಳನ್ನ ಈಜಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಏ ನಿಮ್ಮ ತಂದೆ ಥರ ನೀನು ಆಗಲ್ಲಪ್ಪ ಅಂತ ಹೇಳುವಂಥ ಸಹಜ ವಾಕ್ಯ ಎಲ್ಲರ ಹತ್ರನೂ ಇರುತ್ತೆ. ಹಾಗಾಗಿ ಇವರು ಕುವೆಂಪು ಅವರು ಹೇಳಿರುವಂಥ ಒಂದು ಮಾತು ಏನಿದೆ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಅನ್ನುವಂಥ ಹೇಳಿಕೆ ಏನಿದೆ, ಆ ಥರ ಅವರು ಎಲ್ಲಿನೂ ಯಾರಿಗೂ ನಿಲ್ಲದೇ ಇರುವಂಥ ಅವ್ರ ತಂದೆ ಹೆಸರುಗಳನ್ನ ಹೇಳಿಕೊಂಡು ಬದುಕುವಂಥ ಒಂದು ಇದಕ್ಕೆ ಹೋಗಲಿಲ್ಲ ಅವರು. ಅವರು ತಮ್ಮದೇ ಆದಂಥ, ಈಗ ನಾವೆಲ್ಲರೂ ಯಾವ ರೀತಿ ಹೇಳ್ತೀವಿ ಅಂದರೆ ಇವರು ಕುವೆಂಪು ಅವ್ರ ಮಗ ಅಂತೇನು ಹೇಳ್ತೀವಲ್ಲ, ಅದನ್ನು ಒಡೆದು ಹಾಕುವಂಥ ರೀತಿಯಲ್ಲಿ ಇವರ ತಂದೆ ಕುವೆಂಪು ಅವರು ಅಂತ ಹೇಳುವಂಥ ಸ್ಥಿತಿಗೆ ಅವರು ಬಂದು ನಿಂತಿದ್ರು. ಯಾಕಂತಂದರೆ ಅವರು ಬಹಳಷ್ಟು ಶ್ರಮಪಟ್ಟು ತಮ್ಮದೇ ಆದಂಥ ಒಂದು ಛಾಪನ್ನು ಜನರಲ್ಲಿ ಮೂಡಿಸಿದರು. ಆಮೇಲೆ ಅವರಿಗೆ ನಾವು ಕಲಾವಿದರಾಗಿ ಅವ್ರನ್ನ ಯಾವ ರೀತಿ ಹೋಲಿಸ್ಕೊಳ್ತೀವಿ ಅಂತಂದರೆ, ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂತೇಳಿ ಒಂದು ಗಾದೆ ಮಾತಿದೆ, ಅದರಂತೆ ಇವರು ತೇಜಸ್ವಿ ಅವರು ಮುಟ್ಟದ ಇರುವಂಥ ಒಂದು ವಿಷಯಗಳನ್ನ ಇಲ್ಲ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡು ನಾನಿವತ್ತು ಅವ್ರ ಕಲಾಕೃತಿಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಏನಂದರೆ, ಈ ಕಾರ್ಯಕ್ರಮಕ್ಕೆ ನನ್ನ ಕರಿಬೇಕಾದ್ರೆ ನಮ್ಮ ಶಿವಾರೆಡ್ಡಿ ಸರು ನೀವೇ ಮಾತಾಡಬೇಕ್ರಿ, ಕಲಾವಿದರು ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ, ಎಲ್ಲರಿಗೂ ಒಂಥರ ಮುಜುಗರ ಆರ್ಟ್ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದ್ರು. ನನಗೆ ಆಮೇಲೆ ಶಿವಾರೆಡ್ಡಿ ಸರಿಗೆ ಪರಿಚಯ ಯಾವ ರೀತಿ ಆಯಿತು ಅಂತಂದರೆ, ಅವರು ಒಬ್ಬ ಏನಂತಂದರೆ ಆಸ್ಥೆಟಿಕ್ ಸೆನ್ಸ್ ಇರುವಂಥ ಒಬ್ಬ ಮನುಷ್ಯ. ಅವರು ಏನೇ ಒಂದು ರೆಡಿ ಮಾಡಬೇಕಾದ್ರೂ, ಏನೋ ಒಂದು ಪುಸ್ತಕ ರಚನೆ ಮಾಡಬೇಕಾದ್ರೂ, ಒಂದು ಪಬ್ಲಿಷ್ ಮಾಡಬೇಕಾದ್ರೂ, ಒಂದು ಭಾಳ ಒಂದು ಸಣ್ಣ ಮಿಸ್ಟೇಕು, ಒಂದು ದೀರ್ಘನೂ ಆಮೇಲೆ ಫುಲ್ ಸ್ಟಾಪನ್ನು ಯಾವುದೇ ರೀತಿಯಿಂದ ಮಿಸ್ಟೇಕ್ ಇರಲಾರ್ದಂತೆ ಪುಸ್ತಕನ ಬಹಳ ಸುಂದರವಾಗಿ ಮೂಡಿ ಬರಬೇಕು, ಆ ರೀತಿ ಬಹಳ ನಿಗಾ ವಹಿಸಿ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಅಂತೇಳಿ ನಾನು ಗಮನಿಸಿ ಅವ್ರ ಜೊತೆಗೆ ನಾನು ಸೇರಿಕೊಂಡು ಸಾಕಷ್ಟು ಕೆಲಸ ಮಾಡಿದ್ದೀನಿ. ಹಾಗಾಗಿ ಈ ಜವಾಬ್ದಾರಿನ ನನಗೆ ಅವರು ವಹಿಸಿದರು. ಅದೇ ರೀತಿಯಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಖಲೀಲ್ ಗಿಬ್ರಾನ್ ಅವರು ಹೇಳಿರುವಂಥ ಒಂದು ವಾಕ್ಯ ಇದೆ, ಏನಪ್ಪ ಅಂತಂದರೆ, ನಿಮ್ಮ ಪೂರ್ವಜರು ಕಟ್ಟಿರುವ ಗೋರಿಗಳಲ್ಲಿ ನೀವು ವಾಸಿಸುವುದು ಬೇಡ ಅಂಥೇಳಿ. ಹಾಗಾಗಿ ಇವರು ತಮ್ಮ ತಂದೆಯವರ ಹೆಸರು ಮೇಲೆ ಅವ್ರ ಹೆಸರು ಹೇಳಿಕೊಂಡು ಬದುಕಲಿಲ್ಲ, ಅವ್ರದೇ ಆದಂಥ ಸ್ವತಂತ್ರದ ಒಂದು ಇದರಲ್ಲಿ ಬದುಕಿದರು. ಹಾಗಾಗಿ ನಮ್ಮ ನಟರಾಜ್ ಉಳಿಯಾರ್ ಸರ್ ಅವರೊಂದು ಶಬ್ದ ಹೇಳಿದರು, ಸಾಕಷ್ಟು ಜನ ಸಾಹಿತಿಗಳು ಡಿಸ್ಕವರಿ ಆಫ್ ಇಂಡಿಯಾ ಅಂಥೇಳಿ ಅವ್ರದೇ ಆದಂಥ ರೀತಿಯಲ್ಲಿ ಡಿಸ್ಕವರಿ ಆಫ್ ಇಂಡಿಯಾನ ತೋರಿಸಿದ್ದಾರೆ ಅಂತ ಹೇಳಿದಾರಲ್ಲ, ಅದೇ ರೀತಿ ಪೂರ್ಣಚಂದ್ರ ತೇಜಸ್ವಿ ಅವರು ಸಹ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ತಮ್ಮ ಕೃತಿಗಳ ಮುಖಾಂತರ ತೋರಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈಗ ಚಿತ್ರಗಳನ್ನ ನಾವು ಇದ್ರ ಮೇಲೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಎರಡು ಕೃತಿಗಳನ್ನ ನಾನು ಸೇರಿಸಿ ತೋರಿಸ್ತಾ ಇದ್ದೀನಿ. ಒಬ್ಬ ಹುಡುಗ ತಾನು ಮುಂದೆ ಏನು ಮಾಡಬೇಕು, ಈಗ ಸಾಹಿತಿಗಳು ಸಾಕಷ್ಟು ಜನ ಆವಾಗಲೇ ಹೇಳಿದ್ರು, ಈ ಹುಡುಗರಿಗೆ ಚಿಕ್ಕವ್ರು ಇರ್ಬೇಕಾದ್ರೆ ಏನಾಗ್ತೀಯಪ್ಪ ನೀನು ಅಂತ ಕೇಳಿದ್ರೆ, ಹುಡುಗರಿಗೆ ಎರಡು ಈ ಉದ್ಯೋಗ ಬಿಟ್ಟು ಬೇರೆ ಯಾವ ಉದ್ಯೋಗನೂ ಗೊತ್ತೇ ಇಲ್ಲ ಅನ್ನೋ ಥರ, ಡಾಕ್ಟರ್ ಆಗ್ತೀನಿ ಇಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಏನು ಹೇಳ್ತಾರಲ್ಲ, ಅದು ಬಿಟ್ಟರೆ ಬೇರೆ ಪ್ರೊಫೆಷನೇ ಇಲ್ಲ ಈ ಜಗತ್ತಿನಲ್ಲಿ ಅನ್ನುವಂಥ ವಾತಾವರಣ ಇವತ್ತು ಎಲ್ಲ ಪೇರೆಂಟ್ಸಲ್ಲಿ ಕ್ರಿಯೇಟ್ ಆಗಿದೆ. ಹಾಗಾಗಿ ನಾನು
ನಮ್ಮ ಮಕ್ಕಳಿಗೆ ನೀವೇನಾದರೂ ಆಗ್ರಿ, ಮೊದಲು ಮಾನವರಾಗ್ರಿ ಅಂಥೇಳಿ ಅವ್ರಿಗೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟಿದ್ದೀನಿ. ಅದೇ ರೀತಿ ಆ ಒಂದು ಮಗು ಏನಿದೆ ಅವನು ನಿಂತ್ಕೊಂಡು ಒಂದು ಗಿಡನ ಹಿಡ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಈ ಪರಿಸರದಲ್ಲೇ ಇದ್ದುಕೊಂಡು ಜೀವನ ಮಾಡಬೇಕಾ ಅಥವಾ ಡಾಕ್ಟ್ರು ಇಂಜಿನಿಯರ್ ಆಗಿಬಿಟ್ಟು ಈ ಪರಿಸರ ಬಿಟ್ಟು ದೂರ ಹೋಗ್ಬೇಕಾ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾನೆ ಅವನು. ಆಮೇಲೆ ಅಲ್ಲಿ ಇನ್ನೊಂದು ಮಳೆಗಾಲದ ದೃಶ್ಯ, ಈಗ ಸರ್ ಮೂಡಿಗೆರೆಯಲ್ಲಿ ಏನಿದ್ರಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಮಳೆ. ಒಂದು ಇದನ್ನು ಹಾಸ್ಯ ಒಂದು ವಿಷಯನ ಇಟ್ಕೊಂಡು ಹೇಳಬೇಕಂತಂದರೆ, ಮುಂಗಾರು ಮಳೆನೋ ಯಾವುದೋ ಸಿನಿಮಾ ಶೂಟಿಂಗ್ ಮಾಡಬೇಕಂತೇಳಿ ಹೋದಾಗ ಅಲ್ಲಿ ಛತ್ರಿ ಕೊಡಿಗಳನ್ನ ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದಾರಂತೆ ಸಿನಿಮಾ ಡೈರೆಕ್ಟರ್ ಕೊಟ್ಟು. ಒಂದು ಸೀನ್ ಮುಗಿದು ಇನ್ನೊಂದು ಸರಿ ಇನ್ನೊಂದು ಟೇಕ್ ಮಾಡಬೇಕು ಅಂದರೆ ಯಾವ ಛತ್ರಿ ಕೊಡಿಗಳು ಒಂದೂ ಇರ್ತಿರ್ಲಿಲ್ಲ ಅಂತ ಎಲ್ಲರೂ ತೊಗೊಂಡೋಗ್ಬಿಡ್ತಿದ್ರಂತೆ. ಹಾಗಾಗಿ ಅದು ಆ ಸೀನ್ ನನಗೆ ಭಾಳ ಇಷ್ಟ ಆಯಿತು ಸರ್ದು. ಹಾಗಾಗಿ ಈ ಕೃತಿನ ನಾನು ಆಯ್ಕೆ ಮಾಡಿಕೊಂಡೆ. ಅಲ್ಲಿ ನೋಡೋರು ಎಲ್ಲ ಎಷ್ಟು ಜನ ಮಳೆ ಬರ್ತಾಯಿದೆ ಛತ್ರಿಕೊಳಗೆ ಹಿಡ್ಕೊಂಡ್ರೂ ಸಹಿತ ಅವ್ರ ಕೆಲಸಗಳನ್ನ ಅವ್ರು ಮಾಡೇ ಮಾಡ್ತಾ ಇರ್ತಾರೆ. ಅಲ್ಲಿ ಮಳೆ ಬಂತು ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಆ ಚಿತ್ರ ನಾನು ಆಯ್ಕೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿನೂ ಸಹಿತ ನನಗನ್ಸಿರೋವಂಥದ್ದು, ನನಗನ್ಸಿರೋದೇ ನಿಮಗೂ ಅನಿಸ್ಬೇಕು ಅಂತೇನಿಲ್ಲ, ನಿಮ್ಮದೇ ಆದಂಥ ದೃಷ್ಟಿಯೊಳಗೆ ಈ ಚಿತ್ರಗಳನ್ನ ನೋಡಬೇಕಾಗತ್ತೆ. ಇದನ್ನೂ ಸಹಿತ ಆ ಹುಡುಗನ ಮನಸ್ಥಿತಿ ಹಂಗೆ ಇದೆ, ನಾನು ಹಳ್ಳಿ ಒಳಗಡೆ ಇದ್ದುಕೊಂಡು ಬದುಕಬೇಕೋ ಅಥವಾ ಸಿಟಿಗೆ ಹೋಗಿಬಿಟ್ಟು ನಮ್ಮ ಥರ ಬದುಕಬೇಕು ಅನ್ನುವಂಥ ಒಂದು ಅಜೆಂಡಾದಲ್ಲೇ ಅವನಿದ್ದಾನೆ. ನೆಕ್ಸ್ಟ್ ಇಲ್ಲಿ ಈ ಚಿತ್ರದಲ್ಲಿ ಮೇಲೆ ಒಂದು ಲಂಬಾಣಿ ಹೆಂಗಸಿನ ಒಂದು ಡ್ರೆಸ್ ಹಾಕ್ಕೊಂಡಿರುವಂಥ ಲಂಬಾಣಿ ಹೆಂಗಸು, ಅದನ್ನು ಪ್ರತ್ಯೇಕ ಸ್ಪೆಷಲಾಗಿ ನಾನು ಅದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಏನಾಗಿದೆ ಅಂತಂದರೆ ಬದಲಾವಣೆ ಆಗ್ತಾ 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 ನಾವು ಯಾರು ಅನ್ನುವಂಥದ್ದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಒಂದು ಅದಕ್ಕೆ ನಾನು ಗಾದೆ ಮಾತು ಹೇಳ್ತಿದ್ದೆ, ನಮ್ಮಲ್ಲಿ ಹೆಂಗಿದೆ ಅಂತಂದರೆ ಒಬ್ಬ ವ್ಯಕ್ತಿತ್ವನ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಆಳಿ ಇವನು ದೊಡ್ಡ ಕಲಾವಿದ ಅಂತ ಹೇಳ್ಕೊಬೇಕಂದ್ರೆ ಅವನ ಹತ್ರ ಸಿಕ್ಕಾಪಟ್ಟಿ ದುಡ್ಡಿರಬೇಕು, ಆವಾಗ ಮಾತ್ರ ಅವನು ದೊಡ್ಡ ಕಲಾವಿದ. ಈಗ ನಮ್ಮ ಹತ್ರ ನಾನು ಭಾಳ ದೊಡ್ಡ ಕಲಾವಿದ ರೀ, ನನಗೂ ನನ್ನ ಹತ್ರನೂ ಒಳ್ಳೆ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ಆದರೆ ನಿನ್ನ ಹತ್ರ ದುಡ್ಡು ಎಷ್ಟಿದೆಯಪ್ಪ, ನಿನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ನೀನು ಸಣ್ಣ ಕಲಾವಿದನೇ ಅನ್ನೋ ಥರ ಹೆಂಗಿದೆ ಅಲ್ಲ. ಹಂಗೆ ಇವತ್ತು ನಾಲ್ಕನೇ ಬಂದ್ರಂದ್ರೆ ಸರ್ವಸಾಮಾನ್ಯವಾಗಿ ಜನ ಹೆಂಗಂದ್ರೆ ಲಿಂಗಾಯತರನ್ನ ಫಾಲೋ ಮಾಡೋಕೆ ಹೋಗ್ತಾರೆ, ಅವ್ರ ಆಚರಣೆಗಳನ್ನ ಫಾಲೋ ಮಾಡೋಕೆ ಹೋಗ್ತಾರೆ. ಎಂಟನೇ ಬಂದ್ರಂದರೆ ಬ್ರಾಹ್ಮಣರನ್ನು ಫಾಲೋ ಮಾಡೋಕೆ ಹೋಗ್ತಾರೆ. ಹಾಗಾಗ್ಬಿಟ್ಟಿದೆ ಇವತ್ತಿನ ನಮ್ಮ ಸಂಸ್ಕೃತಿ. ಹಾಗಾಗಿ ಅದನ್ನು ನಾನು ಪ್ರತ್ಯೇಕವಾಗಿ ಯಾಕೆ ತೋರಿಸ್ದೆ ಅಂತಂದರೆ, ನಮ್ಮ ಸಂಸ್ಕೃತಿ ಏನಿದೆಯಲ್ಲ ಅದನ್ನು ನಾವು ಪ್ರತಿಬಿಂಬಿಸಬೇಕು, ತೋರಿಸ್ಬೇಕು. ತೋರ್ಸೋಕೆ ಆಗಲ್ಲ. ಈಗ ನಾವು ಹೊರಗಡೆ ಹೋಗಿ ನೀವು ನೋಡಿ ಎಷ್ಟೋ ಜನ ಬ್ರಾಹ್ಮಣರ ಕೆಪೆ ಅಂತ ಇಟ್ಕೊಂಡು ಹೋಟೆಲ್ಗಳು ಇಟ್ಕೊಂಡಿದ್ದಾರೆ, ಯಾರಾದರೂ ಹೊಲಿಯರ ಕೆಪೆ ಮಾದಿಗರ ಕೆಪೆ ಅಂತೇಳಿ ಇಟ್ಕೊಂಡ್ರೆ ಯಾರಾದರೂ ಬರ್ತಾರ? ಆ ಧೈರ್ಯ ಯಾವಾಗ ಬರುತ್ತೆ? ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೇಜಸ್ವಿ ಅವರು ತಮ್ಮ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನ ನೈಜ ರೂಪದಲ್ಲಿ ಹೇಳಿದ್ದಾರೆ. ಇದ್ದಿದ್ದನ್ನು ಇದ್ದಂಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದ್ದಿದ್ದನ್ನು ಇದ್ದಂತೆ ಹೇಳುವಂಥ ಶಕ್ತಿ ಯಾರಿಗಿರುತ್ತೋ ಅವರೇ ನಿಜವಾದ ಕಲಾವಿದರು, ರೈಟರ್ಗಳು, ಬರಹಗಾರರು ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ಅದನ್ನು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾರೋ ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ, ಆ ಒಂದು ಲೇಡಿಯ ಚಿತ್ರ. ಬಟ್ ಅದನ್ನು ಮಾಡಿರೋದನ್ನು ಅದೇ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅನ್ನುವಂಥ ಅನಿಸಿಕೆ ಇಟ್ಕೊಂಡು ನಾನು ತಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಕುಂಬಾರ ಗಡಿಗೆ ಮಾಡುವಂಥ ಒಬ್ಬ ವ್ಯಕ್ತಿ. ಈಗಿನ ಪರಿಸ್ಥಿತಿ ಎಲ್ಲ ಪ್ಲಾಸ್ಟಿಕ್ ಬಂದಾಗ ಈ ಮಣ್ಣಿನ ಮಡಿಕೆಗಳನ್ನ ಯಾರು ಉಪಯೋಗಿಸ್ತಾರೆ? ಯಾರು ಉಪಯೋಗಿಸಿಲ್ಲ. ಹಾಗಾಗಿ ಈಗ ನಾನು ಮಣ್ಣಿನ ಮಡಿಕೆನೇ ಮಾಡಬೇಕಾ ಅಥವಾ ಪ್ಲಾಸ್ಟಿಕ್ ಗಡಿಗೆಗಳು ತಯಾರು ಮಾಡೋ ಫ್ಯಾಕ್ಟ್ರಿ ಹಾಕಬೇಕಾ ಅನ್ನುವಂಥ ಮನಸ್ಥಿತಿನಲ್ಲಿ ಅವನಿದ್ದಾನೆ. ನೆಕ್ಸ್ಟ್ ಇಲ್ಲಿ ತೇಜಸ್ವಿ ಅವರು ಕುವೆಂಪು ಅವರು ಅವ್ರ ತಂದೆಯವರ ಚಿತ್ರಗಳನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ನಾನು ಒಂದು ಶಬ್ದ ಏನಾದರೂ ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ಸಾಕಷ್ಟು ಜನರು ಏನಂದರೆ ಈ ಚಿತ್ರಗಳು ನಮ್ಗೆ ಅರ್ಥನೇ ಆಗಲ್ಲ, ಅವನ್ನ ಯಾವ ರೀತಿ ನೋಡಬೇಕು ಅಂಥೇಳಿ ಕೆಲವೊಬ್ಬರು ನನಗೆ ಕೇಳಿದರು ಸಾಕಷ್ಟು ಜನ. ನಾನು ಹೇಳಿದೆ, ನೀ ಚಿತ್ರಗಳನ್ನ ನೋಡಬೇಡ್ರಿ, ಚಿತ್ರಗಳನ್ನ ಓದ್ರಿ. ಯಾಕಂದರೆ ನಾವು ಈಗ ಪುಸ್ತಕಗಳನ್ನ ಓದ್ತೀವಿ, ನಾವು ಕಲೆಗಾರರು ಪುಸ್ತಕಗಳನ್ನ ಓದ್ತೀವಿ. ಪುಸ್ತಕಗಳನ್ನ ಯಾವ ರೀತಿ ಓದ್ತೀವಿ ಅಂದರೆ, ಪುಸ್ತಕದಾಗ ಬಂದಿರುವಂಥ ಪ್ರತಿಯೊಂದು ಸನ್ನಿವೇಶಗಳನ್ನ ನಾವು ಕಲ್ಪನೆ ಮಾಡಿಕೊಂಡು ನೈಜ ರೂಪದೊಳಗೆ ನೋಡ್ತಾ 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 ಹೋಗ್ತೀವಿ. ಹಾಗಾಗಿ ಇಲ್ಲಿ ಬರೆದಿರುವಂಥ ಪ್ರತಿಯೊಂದು ಚಿತ್ರಗಳು ಸಹಿತ ಬರೀ ಸುಮ್ಮನೆ ನೋಡೋದಲ್ಲ, ಅದನ್ನು ನಾವು ಓದಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಅವ್ರು ಮಾಡಿರುವಂಥ ಅವ್ರ ತಂದೆಯವರ ಚಿತ್ರಗಳನ್ನ ನೀವು ಓದಬೇಕು. ಅವ್ರು ಯಾವ್ಯಾವ ರೀತಿಯಿಂದ ಅವರು ಬ್ರಷ್ ಸ್ಟ್ರೋಕ್ಸ್ಗಳನ್ನ ಬಳಸಿದ್ದಾರೆ,
ಎಲ್ಲಿ ಡಾರ್ಕ್ ಶೇಡ್ ಹಾಕಿದ್ದಾರೆ, ಎಲ್ಲಿ ಲೈಟ್ ಶೇಡ್ ಹಾಕಿದ್ದಾರೆ, ಆಮೇಲೆ ಕೂದಲುಗಳನ್ನ ಅವರು ಜಸ್ಟ್ ಪ್ಯಾಚಸ್ಗಳಿಂದ ಯಾವ ರೀತಿ ಅವ್ರು ತೋರಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಓದಬೇಕಾಗತ್ತೆ. ನೆಕ್ಸ್ಟ್, ಇದು ಬೆಟ್ಟದ ಚಿತ್ರ. ಅಲ್ಲಿ ಕೆಳಗಡೆ ಬೆಂಕಿ ಹತ್ತಿಬಿಟ್ಟಿದೆ ಅಥವಾ ಬೆಟ್ಟನ ಕಟ್ ಮಾಡಿಬಿಟ್ಟಿದ್ದಾರೆ. ಅದು ಬೆಟ್ಟನ ಕಟ್ ಮಾಡಿಬಿಟ್ಟಿದ್ದಾರೆ, ಅದು ಒಂದು ರೀತಿಯಿಂದ ಬೆಂಕಿ ಹಚ್ಚಿದಂಗೆ ಅದು ಗುಡ್ಡಕ್ಕೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಎಲ್ಲ ಗುಡ್ಡಗಳು ಕತ್ತರಿಸ್ಕೊಂಡು ಬೀಳ್ತಾ ಇದ್ದಾವೆ. ಯಾಕಂದರೆ ಬೇಸ್ ಇಲ್ಲ, ಅದಕ್ಕೆ ಬೇಸನ್ನೇ ಕತ್ತರಿಸಿಬಿಟ್ಟಿದ್ದಾರೆ ಎಲ್ಲರೂ. ಅದನ್ನು ಆ ಉದ್ದೇಶ ಇಟ್ಕೊಂಡು ತೇಜಸ್ವಿ ಅವರು ಮಾಡಿದ್ರು ಏನು ಅಂಥೇಳಿ, ನನಗೆ ಇವತ್ತಿನ ದಿನ ಮಳೆ ಬಂದು ಗುಡ್ಡಗಳು ಬೀಳ್ತಾ ಇರೋದು ನೋಡಿದ್ರೆ ಆ ಕಲ್ಪನೆ ಬರ್ತಾ ಇದೆ. ನೆಕ್ಸ್ಟ್, ಇದು ಸಂಪೂರ್ಣ ಪರಿಸರದ ಒಂದು ಚಿತ್ರ. ಆಮೇಲೆ ಚಿತ್ರಗಳನ್ನ ಈ ಭಾಳ ದೊಡ್ಡ ಏನು ದುಡ್ಡಿರೋ ಕಲಾವಿದ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋದೇ ಚಿತ್ರ ಅಂತಲ್ಲ. ಯಾರೇ ಒಬ್ಬ ಆಸಕ್ತ ವ್ಯಕ್ತಿ ತನ್ನ ಕೈಗೆ ಸಿಗುವಂಥ ಪರಿಕರಗಳನ್ನ ಬಳಸ್ಕೊಂಡು ಒಂದು ವಿಷಯನ ಹೇಳ್ತಾನಲ್ಲ, ಅದು ಶ್ರೇಷ್ಠ ಕಲಾಕೃತಿ ಆಗುತ್ತೆ. ನೆಕ್ಸ್ಟ್, ಅವರು ತೇಜಸ್ವಿ ಅವರು ಕಂಪ್ಯೂಟರ್ನ ಸುಮಾರು 20-25 ವರ್ಷದ ಹಿಂದೆ ಅದನ್ನು ಯಾವ ರೀತಿ ಬಳಸಬೇಕು, ಅದರಲ್ಲಿ ಯಾವ ರೀತಿ ಒಂದು ಫೋಟೋನ ಪೇಂಟಿಂಗಾಗಿ ಕನ್ವರ್ಟ್ ಮಾಡಬೇಕು, ಇಲ್ಲಿಸ್ಟ್ರೇಷನ್ಸ್ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಆಗಲೇ ಸಾಕಷ್ಟು ತಿಳ್ಕೊಂಡಿದ್ದರು. ಹಾಗಾಗಿ ಅವರು ಕಂಪ್ಯೂಟರಲ್ಲಿ ಮಾಡಿರುವಂಥ ಚಿತ್ರಗಳಿವು. ನೆಕ್ಸ್ಟ್, ಇದು ಸಹಿತ ಇವೆರಡು ಕಲಾಕೃತಿಗಳು ಅವರು ಫೋಟೋಗ್ರಫಿ ಮಾಡಿಕೊಂಡು ಅದನ್ನು ಪೇಂಟಿಂಗಿಗೆ ಕನ್ವರ್ಟ್ ಮಾಡಿಕೊಂಡಿರುವಂಥದ್ದು. ನೆಕ್ಸ್ಟ್, ಇದು ಸಹಿತ ಕಂಪ್ಯೂಟರಲ್ಲಿ ಡಿಜಿಟಲ್ ವರ್ಕ್ ಅಂತೇಳಿ ಏನು ಕರಿತೀವಿ ನಾವು, ಇದು ಸಹಿತ ಇವೆರಡು ಕಲಾಕೃತಿ ಕಾರಂತರದು ಆಮೇಲೆ ಕುವೆಂಪು ಅವ್ರದ್ದು ಡಿಜಿಟಲ್ ಆರ್ಟ್ ಮುಖಾಂತರ ಅವರು ತಯಾರು ಮಾಡಿರುವಂಥದ್ದು. ನೆಕ್ಸ್ಟ್, ಇದು ವಾಟರ್ ಕಲರ್, ಇದು ಹಳ್ಳಿ ಸೀನು. ಇದು ಸ್ಪೆಷಲಿ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಆರ್ಟ್ ಫೀಲ್ಡಲ್ಲಿ ನಾವು ಸಾಕಷ್ಟು ಕೃಷಿ ಮಾಡಿದ್ದೀವಿ, ಆದರೆ ಈಗ ನಾವು ಆರ್ಟಿಸ್ಟ್ ಆಗಿ ಉಳಿದಿದ್ದಿಲ್ಲ. ನಾವು ಏನಂದರೆ ಕಲೋದ್ಯಮಿ ಆಗಿ ಹೋಗ್ಬಿಟ್ಟಿದ್ದೀವಿ ಈಗ ನಾವೆಲ್ಲ. ಉದ್ಯಮ ಅಂತ ತಿಳ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಈ ಸ್ಪೆಷಲ್ ಆರ್ಟ್ ವರ್ಕಲ್ಲಿ ಏನಪ್ಪ ನಾವು ಗಮನಿಸಬೇಕು ಅಂತಂದರೆ, ಇದು ವಾಟರ್ ಕಲರಲ್ಲಿ ಮಾಡಿರುವಂಥದ್ದು. ವಾಟರ್ ಕಲರಲ್ಲಿ ಈ ಮಟ್ಟಿಗೆ ಪೇಂಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಕೃಷಿ ಮಾಡಿರಬೇಕು, ಭಾಳಷ್ಟು ಕಲ್ತಿರಬೇಕು, ನುರ್ತಿರಬೇಕು. ಆವಾಗ ಮಾತ್ರ ವಾಟರ್ ಕಲರಲ್ಲಿ ಈ ರೀತಿ ಒಂದು ಕಲಾಕೃತಿಗಳನ್ನ ಮಾಡೋದಕ್ಕೆ ಸಾಧ್ಯ. ಈಗ ಮುಂಚೆ ತೋರಿಸಿದೆ ನಾನು, ಆಯಿಲ್ ಕಲರಲ್ಲಿ ನಾವು ಈಸಿಯಾಗಿ ಪೇಂಟಿಂಗ್ ಮಾಡಿಬಿಡ್ಬೋದು. ಯಾಕಂತಂದರೆ ಅದು ಒಪ್ಯಾಕ್ ಮೀಡಿಯಾ, ನೀವು ಅದನ್ನ ಅಳಕಿಸ್ಬೋದು, ಮತ್ತು ಇನ್ನೊಂದು ಸರಿ ಹಚ್ಬೋದು, ಬೇಡ ಅಂದರೆ ಪೂರ್ತಿ ಒರೆಸಿ ತೆಗೆದುಬಿಡ್ಬೋದು. ಆದರೆ ವಾಟರ್ ಕಲರಲ್ಲಿ ಒಂದು ಸರಿ ನಾವು ಕಲರನ್ನು ಅಪ್ಲೈ ಮಾಡಿದ್ವಿ ಅಂದರೆ ಅದನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಅದನ್ನು ರಿಮೂವ್ ಮಾಡದೇ ಇರುವಂಥ ಒಂದು ಕಾನ್ಸಿಯಸ್ ಇಟ್ಕೊಂಡು ಆ ಕಲಾಕೃತಿಗಳನ್ನ ನಾವು ಮುಗಿಸ್ಬೇಕಾಗತ್ತೆ. ಇಂಥ ಒಂದು ಚಿತ್ರಕಲಾ ಮಾಧ್ಯಮವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ರೂಢಿ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಕಷ್ಟು ಕಲಾಕೃತಿಗಳನ್ನ ಮಾಡಿ ಯಾವ ರೀತಿ ಸಾಹಿತ್ಯದಲ್ಲಿ ಶ್ರೇಷ್ಠ ಅನ್ನಿಸ್ಕೊಂಡಿದ್ರು, ಹಾಗಾಗಿ ಅದೇ ರೀತಿಯಾಗಿ ಅವರು ಇತರ ಮಾಧ್ಯಮಗಳಲ್ಲೂ ಸಹ ಶ್ರೇಷ್ಠ ಅನ್ನಿಸ್ಕೊಂಡು ತಮ್ಮ ಸಂಪೂರ್ಣ ಜೀವನವನ್ನು ಅನುಭವಿಸಿ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಹಾಗಾಗಿ ಅವರಿಗೆ ನಾವು ಇವತ್ತು ನೆನೆಸ್ಕೊಳ್ತಾ ಅವರ ಸಮಗ್ರ ಕೃತಿಗಳು ಇವತ್ತು ಬಿಡುಗಡೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ, ಜೊತೆಗೆ ನನ್ನ ಒಬ್ಬ ದುಡ್ಡು ಇಲ್ಲದೆ ಬಡ ಕಲಾವಿದನನ್ನು ಇಂಥ ಒಂದು ವೇದಿಕೆಗೆ ಕರೆಸಿ ನಾಲ್ಕು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.